ಗದಗ ಜಿಲ್ಲೆಗೆ ಭೇಟಿ ನೀಡಿದ ಕರ್ನಾಟಕ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲರು ಗದಗ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿದರು. ಬಳಿಕ ಸಭೆಯಲ್ಲಿ ಅಧಿಕಾರಿಗಳ ಕಾರ್ಯವೈಖರಿ, ಜವಾಬ್ದಾರಿ, ಭ್ರಷ್ಟಾಚಾರ ಹೀಗೆ ಹಲವು ವಿಷಯಗಳ ಕುರಿತು ನೀತಿ ಪಾಠವನ್ನು ಬೋಧಿಸಿದರು. ಆನೆಸ್ಟ್ ಆಫೀಸರ್ಸ್ಗೂ ಕೂಡ ಒಂದು 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 ಒಳ್ಳೆಯ ಕಾನ್ಫಿಡೆನ್ಸ್ ಲಾ ಅಂಡ್ ಆರ್ಡರ್ ಅವರು ಹೇಳ್ತಾ ಇದ್ದರು. ಎಂಎಸ್ಪಿ ಇಲಾಖಾವಾರು ಅಧಿಕಾರಿಗಳೊಂದಿಗೆ ಚರ್ಚೆಯನ್ನು ಸಹ ಈ ವೇಳೆ ನಡೆಸಿದರು. ಇನ್ನು ಜನಸಾಮಾನ್ಯರಿಗೆ ಸರ್ಕಾರಿ ಯೋಜನೆಗಳು ಪ್ರಾಮಾಣಿಕವಾಗಿ ಮುಟ್ಟಬೇಕು, ನಗರ ಪಟ್ಟಣ ಹಾಗೂ ಹಳ್ಳಿಗಳಲ್ಲಿ ಸ್ವಚ್ಛತೆ ಬಗ್ಗೆ ಗಮನ ಹರಿಸಬೇಕು ಎಂದರು. ಇನ್ನು ಸಭೆ ಬಳಿಕ ಬೇರೆ ಬೇರೆ ಇಲಾಖೆಗಳಿಗೆ ಭೇಟಿ ನೀಡಲಿರುವ ಬಗ್ಗೆಯೂ ಈ ವೇಳೆ ಮಾಹಿತಿಯನ್ನು ಹಂಚಿಕೊಂಡರು. ಮುಕ್ತವಾದ ಅವಕಾಶವನ್ನು ಇಲ್ಲಿ ಒದಗಿಸಿದ್ದು ಎಲ್ಲ ವಿಷಯಗಳನ್ನು ಚರ್ಚೆ ಮಾಡುವಾಗ, ಯಾಕೆಂದರೆ ಜನರಿಗೆ ಹೋಗಿ ಮುಟ್ಟಬೇಕಾದರೆ ನೀವು ಒಂದು ಸಾಧನೆ, ನಿಮ್ಮ ಸಾಧನದಿಂದ ಜನರಿಗೆ ಇಲ್ಲಿ ಅಧಿಕಾರಿಗಳು ಮಾಡ್ತಿರುವಂಥ ಕೆಲಸ, ಅವರಿಗೆ ಕೊಟ್ಟಂಥ ಗೊತ್ತು ಗುರಿ, ಮತ್ತು ಏನಾದರೂ ಲೋಪಗಳಿದ್ದರೆ ಆ ಲೋಪಕ್ಕೆ ಸರಿಪಡಿಸಬೇಕಾದಂತಹ ವಿಧಿವಿಧಾನ ಅವುಗಳ ಬಗ್ಗೆ, ಮತ್ತು ಈ ಕರ್ನಾಟಕ ಲೋಕಾಯುಕ್ತ ಆ್ಯಕ್ಟ್ ಅದರಲ್ಲಿ ಕ್ರಮಗಳನ್ನು ಯಾವ ರೀತಿ ನಾವು ಕೈಗೊಳ್ತಾ ಇದ್ದೀವಿ, ಎರ್ರಿಂಗ್ ಆಫೀಸರ್ಸ್ ಅಂತೀವಲ್ಲ, ಡೆರಿಲಿಕ್ಷನ್ ಆಫ್ ಡ್ಯೂಟಿ ಮತ್ತು ಮಾಲ್ ಅಡ್ಮಿನಿಸ್ಟ್ರೇಷನ್ ಅಂತ ಕಂಪ್ಲೇಂಟ್ ಬಂದಾಗ ಪಬ್ಲಿಕ್ ಸರ್ವೆಂಟ್ಸ್ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳಾಗ್ತಾ ಇದೆ, ಗುರುತರವಾದ ತಪ್ಪುಗಳನ್ನು ಮಾಡಿದರೆ ಅವರಿಗೆ ಗುರುತರವಾದ ಶಿಕ್ಷೆಗೆ ಗುರಿಪಡಿಸಲಾಗ್ತದೆ ಅಂಥದ್ದನ್ನು ಅವಾಯ್ಡ್ ಮಾಡಬೇಕು. ತಮ್ಮ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಲಿಕ್ಕೆ ಅವಿರತ ಪ್ರಯತ್ನ ಮಾಡಬೇಕು. ಇನ್ನು ಕಾರ್ಯಕ್ರಮದಲ್ಲಿ ಗದಗ ಜಿಲ್ಲಾಧಿಕಾರಿಗಳು, ಗದಗ ಎಸ್ಪಿ ಸೇರಿದಂತೆ ಹಲವಾರು ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಮಹಂತೇಶ್ ಹೂಗಾರ್, 9 ಕನ್ನಡ ನ್ಯೂಸ್, ಗದಗ.